ಅಜ್ಞಾನಿಗಳ ಪರಮಾವಧಿ ಇದು. ಸುಪ್ರೀಂ ಕೋರ್ಟು ಕುಡಿಯೋ ನೀರಿಗೆ ಎಲ್ಲೂ ಅಡ್ಡತಡೆ ಆಗಿಲ್ಲ. ಕೇಂದ್ರ ಸರ್ಕಾರದ ಎನ್ವೈರನ್ಮೆಂಟ್ ಮಿನಿಸ್ಟ್ರಿ, ಪರಿಸರದ ಏನು ಮಂತ್ರಾಲಯ ಇದೆ, ಅದರಲ್ಲಿ ಅಡ್ಡ ಹಾಕಿರೋದು ಇದು. ಯಾಕಂದ್ರೆ 4,500 ಹೆಕ್ಟೇರು ಅರಣ್ಯ ಭೂಮಿ ಮುಳುಗಡೆ ಆಗುತ್ತೆ ಅಂತೇಳಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಪರ್ಯಾಯವಾಗಿ ನಾವು ಈಗಾಗಲೇ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ 10,000 ಹೆಕ್ಟೇರ್ ನಾವು ಆಲ್ಟರ್ನೇಟಿವ್ ಐಡೆಂಟಿಫೈ ಮಾಡಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಇವರಿಗೆ ಮಾಡೋ ಇಚ್ಛಾಶಕ್ತಿ ಇದ್ರೆ ಇದನ್ನು ಮಾಡಬಹುದು, ಆದರೆ ಇವರು ಮಾಡ್ತಾ ಇಲ್ಲ ಅಷ್ಟೇ. ಸರ್, ಇದು ಜನರ ಪಾದಯಾತ್ರೆ, ರಾಜಕೀಯ ಪಾದಯಾತ್ರೆ. ಇಷ್ಟೊಂದು ಸಾವಿರಾರು ಜನ ಬಂದಿರೋದು ಜನಗಳ ಪ್ರಾಣಿಗಳ, ಯಾಕಂದ್ರೆ ಅವ್ರಿಗೆ ಯಾರು ಜನರು ಕಾಣೋದೇ ಇಲ್ಲ, ಅವ್ರಿಗೆ ಬರೀ ಪ್ರಾಣಿಗಳೇ ಕಾಣೋದು, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಈಗ ನಾವು ಮುಂದಾಲೋಚನೆ ಇಟ್ಕೊಂಡು ಈ ಹೋರಾಟವನ್ನ ಮಾಡ್ತಕ್ಕಂಥದ್ದು ಕುಡಿಯುವ ನೀರಿಗಾಗಿ ಹೋರಾಟ. ಈ ಒಂದು ನೀರು ನಮಗೆ ಮೈನ್ಲೈನ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಇನ್ನು 2050 ಇಸ್ವಿನಲ್ಲಿ ಭಾರಿ ತೊಂದರೆ ಆಗುತ್ತೆ. ಆದ್ರಿಂದ ಇದೊಂದು ದೊಡ್ಡ ಆಪರೇಷನ್. ಇದು ಆಪರೇಷನ್ ಮಾಡುವಾಗ ಸ್ವಲ್ಪ ಬ್ಲಡ್ ಹೋಗುತ್ತೆ, ಬ್ಲಡ್ ಹೋಗುತ್ತೆ ಅಂತ ನೀವು ಆಪರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸರ್, ಐಟಿಬಿಟಿ ಸೆಕ್ಟರ್ ಎಸ್ಪೆಷಲಿ ಬೆಂಗಳೂರಲ್ಲಿ ಯಾವುದೇ ಹೋರಾಟ ಅಂತ ಸಂದರ್ಭದಲ್ಲಿ ಅಷ್ಟಾಗಿ ಬೆಂಬಲ ಕೊಟ್ಟಿರುವಂತಹ ರಿಸರ್ಚ್ಗಳು ತುಂಬಾ ಕಡಿಮೆ. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಯಾವ ಬೆಂಬಲ ಸಿಗುತ್ತೆ? ಈಗ ಐಟಿಬಿಟಿ ಅವರೆಲ್ಲ ಬಿಸ್ಲರಿ ನೀರು ಕುಡಿಯೋ ಜನ, ಮತ್ತೆ ಬೋರ್ವೆಲ್ ಕೂಡ ಫೇಲ್ ಆಗುತ್ತೆ ಸ್ವಲ್ಪ ದಿವಸಕ್ಕೆ. 70,000 ಅಪಾರ್ಟ್ಮೆಂಟ್ಗಳಿದೆ, ಅದರಲ್ಲಿ 7,000 ಮಾತ್ರ ಕಾವೇರಿ ನೀರು, ಬಾಕಿ ಇದೆಲ್ಲ ಟ್ಯಾಂಕರ್ ಇಂದ ನೀರು ತಗೊಳ್ತಕ್ಕಂಥ ಪರಿಸ್ಥಿತಿ ಈಗಲೇ ಇದೆ. ಇದನ್ನ ನಾವು ಈಗಲೇ ಬಗೆಹರಿಸಲಿಲ್ಲ ಅಂದ್ರೆ ಯಾಕಂದ್ರೆ ಮುಂದಾಲೋಚನೆ ಇಟ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಾರ್ಟಿ RSS ತರ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡದೇ ಇರತಕ್ಕಂಥ ಪಕ್ಷ ಅಲ್ಲ ನಮ್ಮ. ಉಕ್ರೇನ್ ಕರ್ನಾಟಕದ ವಿದ್ಯಾರ್ಥಿ ಬಲಿಯಾಗಿದ್ದಾರೆ, ಬಹಳ ದುಃಖ ಇದು, ದುಃಖ ಸುರಕ್ಷಿತ, ಇದೊಂದು ದುಃಖಕರವಾದ ಸಂಗತಿ. ಆ ಮೃತರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೇನೆ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ನಮ್ಮ ವಿದ್ಯಾರ್ಥಿಗಳನ್ನ ಉಕ್ರೇನಿಂದ ವಾಪಸ್ ಕರೆಸ್ಕೊಳ್ಳೋದ್ರಲ್ಲಿ.